ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಸೆಷನಲ್ಲಿ ಹರಿಯ ಲಿಖೆ ಪತ್ರಿಕೆಯನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಈಗಾಗಲೇ ಒಂದರಿಂದ ಎಪ್ಪತ್ತರವರೆಗಿನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಸೊ ಈಗ ಮುಂದುವರಿದ ಈ ಒಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್ ಎಪ್ಪತ್ತೊಂದೇದು ನೋಡಿ ಹರಪ್ಪ ನಾಗರಿಕತೆಯ ವ್ಯಾಪ್ತಿಯಲ್ಲಿ ಕೆಳಗಿನ ಯಾವ ಪ್ರದೇಶಗಳು ಸೇರಿದ್ದವು ಫ್ರೆಂಡ್ಸ್ ಈ ಹರಪ್ಪ ನಾಗರಿಕತೆ ಅನ್ನೋದು ನಿಮಗೆ ಗೊತ್ತು ಇದಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಲೂ ಕರೀತಾರೆ ಅಂದರೆ ಸಿಂಧೂ ಕಣಿವೆ ನಾಗರಿಕತೆ ಈ ಒಂದು ನಾಗರಿಕತೆ ಇದೊಂದು ಬ್ರಾಂಜ್ ಏಜ್ ಬ್ರಾಂಜ್ ಏಜ್ ಓಕೆನಾ ಇದಕ್ಕೆ ಬ್ರಾಂಜ್ ಏಜ್ ಸಿವಿಲೈಸೇಷನ್ ಅಂತ ಕರೆಯಲಾಗತ್ತ ಈ ಒಂದು ನಾಗರಿಕತೆಯು ಸುಮಾರು ತ್ರೀ ತೌಸಂಡ್ ತ್ರೀ ಬಿ ಸಿ ಟು 1,300 BC ತ್ರೀ ಹಂಡ್ರೆಡ್ ಬಿ ಸಿ ಇಷ್ಟು ತ್ರೀ BC ತ್ರೀ ಹಂಡ್ರೆಡ್ ಬಿ ಸಿ ಟೂ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಬಿ ಸಿ ಈ ಒಂದು ಅವಧಿಯ ಕಾಲದಲ್ಲಿ ಇದು ಒಂದು ಏನಪ್ಪ ಅಸ್ತಿತ್ವದಲ್ಲಿತ್ತಂತ ಈ ಒಂದು ಕೆಲವೊಂದು ಬಲ್ಲ ಮೂಲಗಳಿಂದ ನಮಗೆ ತಿಳಿದು ಬರುತ್ತೆ ಅಂತೆ ಕೆಲವೊಬ್ರು ಹೇಳ್ತಾರೆ ಟೂ ತೌಸಂಡ್ ಟು ನೈನ್ಟೀನ್ ಹಂಡ್ರೆಡ್ ಬಿ ಸಿ ಅಂತ ಅದು ಕೂಡ ಹೇಳ ಅಂದರೆ ಆಗಿ ಹೇಳಬೇಕಂದ್ರೆ ಈ ಒಂದು ಅವಧಿಯಲ್ಲಿ ಈ ಹರಪ್ಪ ನಾಗರಿಕತೆ ಕಂಡು ಬರ್ತಿತ್ತು ಸೊ ಇಲ್ಲಿ ಈ ಒಂದು ನಾಗರಿಕತೆಯು ನಾರ್ತ್ ವೆಸ್ಟರ್ನ್ ರೀಸನ್ಸ್ ಆಫ್ ಸೌತ್ ಏಷಿಯಾ ಅಂದರೆ ನಮ್ಮ ಭಾರತದ ಸೌತ್ ಏಷ್ಯಾನಕ್ಕಿಂತ ಈ ನಮ್ಮ ಭಾರತ ದೇಶ ಇದೆಯಲ್ಲ ಈಗ ನೋಡಿ ಓಕೆ ರಫ್ ಆಗಿ ತೆಗೆದಿದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಓಕೆನಾ ಸೊ ಇದು ಇಷ್ಟು ಇಷ್ಟೊಂದು ಕ್ಷೇತ್ರದಲ್ಲಿ ಈ ಅಲ್ಲ ಇದು ಪಾಕಿಸ್ತಾನು ಇದು ಮೇಲೆ ಅಫ್ಘಾನಿಸ್ತಾನ್ ಬರುತ್ತೆ ಅಫ್ಘಾನು ಸೊ ಈ ಒಂದು ವಾಯುವ್ಯ ಕ್ಷೇತ್ರದಲ್ಲಿ ಈ ಒಂದು ಹರಪ್ಪ ನಾಗರಿಕತೆ ಕಂಡು ಬರ್ತೈತಿ ಯಾಕೆಂದರೆ ಇಲ್ಲಿ ಸಿಂಧೂ ನದಿವೆ ಸಿಂಧೂ ನದಿ ಸಿಂಧೂ ನದಿ ಒಂದು ಈ ಭಾರತದಿಂದ ಪಾಕಿಸ್ತಾನದಲ್ಲಿ ಹೋಗಿ ಈ ಅರೇಬಿಯನ್ ಸೀದೆ ಹೋಗಿ ಏನಪ್ಪ ತಲುಪ್ತದೆ ಸೊ ಅದಕ್ಕೆ ಇದಕ್ಕೆ ಸಿಂ ಸಿಂಧೂ ನಗ ಸಿಂಧೂ ನದಿ ಅಥವಾ ಸಿಂಧೂ ಕಣಿವೆ ನಾಗರಿಕತೆ ಅಂತಲೂ ಕರಿತಿದ್ರು ಸೊ ಇದು ಯಾವ ಯಾವ ಕ್ಷೇತ್ರ ಅಂತ ಅಂದರೆ ಇದು ನಾರ್ಮಲಾಗಿ ಇಲ್ಲಿ ಪಂಜಾಬಲ್ಲಿ ಇತ್ತು ಸಿಂಧ್ ಬಲೂಚಿಸ್ತಾನ್ ಹರಿಯಾಣ ಉತ್ತರ ಪ್ರದೇಶ್ ಪಶ್ಚಿಮ ಭಾಗಗಳು ಅಂದರೆ ಉತ್ತರ ಪ್ರದೇಶದ ಪಶ್ಚಿಮ ಭಾಗಗಳು ಉತ್ತರ ಪ್ರದೇಶ ಅಂತ ಹೀಗಿದೆ ಸೊ ಈ ಒಂದು ಪಶ್ಚಿಮ ಭಾಗ ಓಕೆನಾ ನೆಕ್ಸ್ಟ್ ರಾಜಸ್ಥಾನ್ ಗುಜರಾತ್ ಓಕೆನಾ ಸೊ ಈ ಒಂದು ಎಲ್ಲ ಪ್ರದೇಶಗಳಲ್ಲಿ ಈ ಒಂದು ನಾಗರಿಕತೆ ಹಬ್ಬಿತ್ತು ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಎ ಬಿ ಆ್ಯಂಡ್ ಸಿ ಓಕೆನಾ ಇದನ್ನು ನಾಗರಿಕತೆಯನ್ನು ಮೊಟ್ಟ ಮೊದಲು ಐಡೆಂಟಿಫೈ ಮಾಡಿದವರು ಯಾರಪ್ಪ ಅಂತಂದರೆ ಯಾರು ಮಾಡಿದ್ದಾರೆ ದಯಾರಾಮ್ ಸಹನಿ ಯಾವಾಗಪ್ಪ ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ನೈನ್ಟೀನ್ ಟ್ವೆಂಟಿ ಒನ್ನಲ್ಲೇ ಈ ಹರಪ್ಪ ಎನ್ನುವ ಒಂದು ಬೃಹತ್ ನಗರವನ್ನು ಈ ಪಂಜಾಬ್ ರೀಜನ್ನಲ್ಲಿ ಔಟ್ ಮಾಡಿದ್ರು ಆಮೇಲೆ ನೈನ್ಟೀನ್ ಟ್ವೆಂಟಿ ಟೂದಲ್ಲಿ ಈ ಮೊಹೇಂಜಾಡು ಮೋ ಅವ್ರ ಮೋಹಿಂಜದಾರೋ ಮೋಹಿಂಜಿದಾರೋ ಈ ಒಂದು ಪ್ರದೇಶವನ್ನು ಫೈಂಡ್ ಔಟ್ ಮಾಡಿದ್ರು ನಿಯರ್ ದ ಇಂಡಸ್ ವ್ಯಾಲಿ ಓಕೆನಾ ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶನ್ ಫ್ರೆಂಡ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಹಿಂದಿನ ಸರಣಿಗಳನ್ನು ನೋಡಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ಪ್ಲೇ ಲಿಸ್ಟ್ನಲ್ಲಿ ನೀವು ಚೆಕ್ ಮಾಡ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆ ಬಿಟ್ಟು ಬೇರೆ ಎಲ್ಲ ಕೆ ಪಿ ಸಿಯ ಓಲ್ಡ್ ಕ್ವೆಶನ್ ಪೇಪರು ಪಿ ಸಿ ಪಿ ಎಸ್ ಐ ಓಕೆ ಎಲ್ಲ ಒಂದು ಓಲ್ಡ್ ಕ್ವೆಶನ್ ಪೇಪರ್ಗಳನ್ನು ಏನು ಅಪ್ಲೋಡ್ ಮಾಡಿರ್ತೀವಿ ಮೋರ್ ದ್ಯಾನ್ ಹಂಡ್ರೆಡ್ ಕ್ವೆಶನ್ ಪೇಪರ್ಗಳು ನಿಮಗೆ ನೋಡಲಿಕ್ಕೆ ಲೆಟ್ಸ್ ಲೆಟ್ಸ್ಕೋ ಈ ಕೆಳಗಿನ ಯಾವ ಅಂಶಗಳು ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣವಾಯಿತು ಬೌದ್ಧ ಧರ್ಮ ಈ ಬೌದ್ಧ ಧರ್ಮಕ್ಕೆ ಈ ಬೌದ್ಧ ಧರ್ಮದ ಯಾರಪ್ಪ ಈ ಬೌದ್ಧ ಧರ್ಮವನ್ನು ಹುಟ್ಟಿಸಿದವರು ಯಾರು ಇದರ ಒಂದು ಪಿತಾಮ ಯಾರು ಅಂದರೆ ಬುದ್ಧ ಬುದ್ಧನಿಂದ ಈ ಒಂದು ಬೌದ್ಧ ಧರ್ಮ ಏನು ಉದಯವಾಯಿತು ಸೊ ಇಲ್ಲಿ ಕೇಳಿರುವ ಪ್ರಶ್ನೆಗಳು ಜನಪ್ರಿಯತೆಗೆ ಯಾಕೆ ಫೇಮಸ್ ಆಯಿತು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಎಸ್ ಇಲ್ಲಿ ವೈದಿಕ ಧರ್ಮವು ತುಂಬ ಜಟಿಲ ತುಂಬ ಜಟಿಲಗೊಂಡಿತ್ತು ಆದ್ದರಿಂದ ಈ ಬುದ್ಧನ ಬೋಧ ಬೋಧನೆಗಳು ಸರಳತೆಯ ಒಂದು ಜನರನ್ನು ಆಕರ್ಷಿಸಿತು ಸೊ ಇದು ನಾರ್ಮಲಾಗಿ ಈ ಒಂದು ವೈದಿಕ ಧರ್ಮ ಇತ್ತಲ್ಲ ಈ ಹಿಂದೂ ವೈದಿಕ ಧರ್ಮ ತಿಳಿದುಕೊಳ್ಳೋಕ್ಕೆ ಅದು ತುಂಬ ಒಂದು ಸ್ವಲ್ಪ ಕ್ಲಿಷ್ಟಕರ ಅನಿಸ್ತಿತ್ತು ಸೊ ಅದಕ್ಕೆ ಈ ಬುದ್ಧ ತನ್ನ ತತ್ವಗಳನ್ನು ಏನು ಹೇಳ್ತಿದ್ದಲ್ಲ ಅದನ್ನು ಒಂದು ಸರಳ ಭಾಷೆಯಲ್ಲಿ ಆ ಭಾಷೆ ಯಾವುದು ಪಾಲಿ ಭಾಷೆ ಪಾಲಿ ಭಾಷೆಯಲ್ಲಿ ತನ್ನ ಒಂದು ಬೋಧನೆಯನ್ನು ಮಾಡ್ತಾ ಇದ್ದ ಅದಕ್ಕೆ ಜನರಿಗೆ ಅದರ ಅದರ ಒಂದು ಸರಳತೆ ಮತ್ತು ಅದು ಭಾಳ ಈಜಿ ಅನ್ನಿಸ್ತು ಓಕೆನಾ ಸೊ ಇದನ್ನು ಫಾಲೋ ಮಾಡೋದರಿಂದ ಒಂದು ಒಳ್ಳೆಯದಾಗುತ್ತೆ ಅಂತ ಅವರಲ್ಲಿ ಒಂದು ನಂಬಿಕೆ ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರಿಗೂ ಪ್ರವೇಶವಿತ್ತು ಈ ಬೌದ್ಧ ಧರ್ಮದಲ್ಲಿ ಪುರುಷರಿಗೂ ಹಾಗೂ ಸ್ತ್ರೀಯರಿಗೂ ಆ ಒಂದು ಕಾಲದಲ್ಲಿ ಸ್ತ್ರೀಯರಿಗೆ ಒಂದು ಏನಪ್ಪ ಮನೆಯಾಗೆ ಇರಬೇಕಂತ ಒಂದು ರೆಸ್ಟ್ರಿಕ್ಷನ್ ಇತ್ತು ಓಕೆನಾ ಸೊ ಈ ಒಂದು ಸ್ತ್ರೀಯರಿಗೂ ಕೂಡ ಪ್ರವೇಶವಿತ್ತು ಆದ ಕಾರಣ ಇದು ಜನಪ್ರಿಯತೆಗೆ ಬಂದಿತ್ತು ಸೊ ಇಲ್ಲಿ ಎ ಬಿ ಅಂಡ್ ಸಿ ಕರೆಕ್ಟರ್ ನೆಕ್ಸ್ಟ್ ಕ್ವಶನ್ ಹರ್ಷವರ್ಧನನ ಆಳ್ವಿಕೆಯ ಆರಂಭದ ಇತಿಹಾಸದ ಪ್ರಮುಖ ಆಕರವಾಗಿರುವ ಹರ್ಷ ಚರಿತ್ರ ಇದರ ಕರ್ತೃ ಯಾರು ಇಲ್ಲಿ ಹರ್ಷವರ್ಧನನ ಸ್ಥಾನದಲ್ಲಿ ಇವನ ಆಸ್ಥಾನದಲ್ಲಿ ತುಂಬ ಜನರು ಕವಿಗಳು ಈ ಒಂದು ಆಗಲಿ ಇನ್ನಿತರ ಒಂದು ಏರಿಯಾದಲ್ಲಿ ಕ್ಷೇತ್ರಗಳಲ್ಲಿ ಪ್ರಖ್ಯಾತರಾಗಿರುವ ಒಂದು ಕೆಲವೊಂದು ಜನರಿದ್ದರು ಅದರಲ್ಲಿ ಭಾನಭಟ್ಟ ಅಂತ ಅನ್ನುವ ಇದ್ದ ಓಕೆನಾ ಈ ಹರ್ಷಚರಿತ ಅನ್ನುವ ಅನ್ನುವ ಒಂದು ಕ ಕೃತಿಯನ್ನು ಈ ಬಾಣಭಟ್ಟ ಬರೆದಿದ್ದಾನೆ ಓಕೆನಾ ಮತ್ತು ಈ ಹರ್ಷವರ್ಧನನ ಆಳ್ವಿಕೆಗೆ ಬಂದರೆ ಇವನ ಆಳ್ವಿಕೆ ಇವನು ಹುಟ್ಟಿದ್ದು ಫೈವ್ ನೈಂಟಿಯಲ್ಲಿ ಓಕೆನಾ ಆಗಿದ್ದು ಸಿಕ್ಸ್ ಫೋರ್ಟಿ ಸೆವೆನಲ್ಲಿ ಓಕೆ ಸೊ ಇದು ಇವನ ಒಂದು ಟೈಮಲ್ಲೇ ಇವನ ಆಳ್ವಿಕೆ ಸಿಂಪಲ್ ಆಗಿ ಬರೋದು ಸಿಕ್ಸ್ ನೋಟ್ ಸಿಕ್ಸ್ ಟು ಸಿಕ್ಸ್ ಫೋರ್ಟಿ ಸೆವೆನ್ ಬರುತ್ತ ಇವನು ಪ್ರಭಾಕರ್ ವರ್ಧನನ ಒಂದು ಏನಪ್ಪ ಸಣ್ಣ ಆಗಿದ್ದ ಮಗ ಆಗಿದ್ದ ಓಕೆನಾ ಸೊ ಇದು ವರ್ಧನ ಡೈನೆಸ್ಟಿ ಅಂತ ಬರುತ್ತೆ ಓಕೆನಾ ಈ ವರ್ಧನ ಡೈನೆಸ್ಟಿ ಅಂತ ಬರುತ್ತ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅವನ ರಾಜಧಾನಿ ಕನೌಜನ ಕನೌಜ್ ಕನೌಜನ ಮಾಡ್ಕೊಂಡಿದ್ದ ಓಕೆ ಕನೌಜ್ ಅವನ ಒಂದು ಸಿಬ್ಲಿಂಗ್ಸ್ ಅಂದರೆ ಅವನು ಅಂತ ಬಿರು ರಾಜವರ್ಧನ ರಾಜಸ್ತ್ರೀ ಇದ್ದರು ಇದ್ರು ಓಕೆನಾ ಅವನ ತಂದೆ ತಾಯಿ ಯಾರು ವರ್ಧನ ಮತ್ತು ಯಶೋಮತಿ ಮತ್ತೆ ಇನ್ನೊಂದು ಬರುತ್ತೆ ನಿಮಗೆ ಹರ್ಷವರ್ಧನನ ಜೊತೆಗೆ ಈ ನರ್ಮದಾ ನದಿ ದಂಡೆಯ ತೀರದಲ್ಲಿ ಈ ನಮ್ಮ ಇಮ್ಮಡಿ ಪುಲಕೇಶಿ ಜೊತೆ ಜೊತೆಗೆ ಏನ್ ಮಾಡ್ತಾನಪ್ಪ ಯುದ್ಧವನ್ನ ಆಡ್ತಾನ ಓಕೆ ಆ ಒಂದು ಯುದ್ಧದಲ್ಲಿಯೂ ಆ ಒಂದು ಸೋಲನ್ನ ಅನುಭವಿಸ್ತಾನೆ ಅಲ್ಲಿ ಆ ಒಂದು ಯುದ್ಧದ ಆದ್ಮೇಲೆ

ಬೆಳವಣಿಗೆ ಈ ಒಂದು ಕೇಂದ್ರದ ಇದೊಂದು ಶಿಕ್ಷಣಕ್ಕಾಗಿ ಬಹಳ ಫೇಮಸ್ ಆಗಿತ್ತು ಇದೊಂದು ವಿಶ್ವವಿದ್ಯಾಲಯ ಇತ್ತು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಇತ್ತು ಇಲ್ಲಿ ಜಪಾನಿಗರು ಚೀನಾಗಿ ಚೀನಾ ಮಂದಿ ಎಷ್ಟು ಬರ್ತಿದ್ರು ಚೀನಾ ನೇಪಾಳ್ ಭೂತಾನ್ ತುಂಬ ಜನ ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಬರ್ತಾಯಿದ್ರು ಈ ಇದರ ಒಂದು ಬೆಳವಣಿಗೆಯನ್ನು ಈ ಹರ್ಷವರ್ಧನನು ಪೋಷಿಸಿದನು ಇವನು ಪೋಷಿಸಿದ ಆದರೆ ಈ ನಳಂದ ವಿಶ್ವವಿದ್ಯಾಲಯನ ಸ್ಥಾಪಿಸಿದ ದೊರೆ ಯಾರಪ್ಪ ಅಂತಂದರೆ ಗುಪ್ತ ಡೈನೆಸ್ಟಿಯಲ್ಲಿ ಬರುವಂತಹ ಅಂದರೆ ನಾಲ್ಕನೇ ಸೆಂಚುರಿಯಲ್ಲಿ ಓಕೆ ನಾಲ್ಕನೇ ಶತಮಾನದಲ್ಲಿರುವ ಈ ಒಬ್ಬ ಕುಮಾರ ಗುಪ್ತ ಅನ್ನುವ ಒಬ್ಬ ದೊರೆ ಅವನು ಈ ಒಂದು ನಳಂದ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತಾನೆ ಓಕೆನಾ ನೆಕ್ಸ್ಟ್ ಕಲ್ಯಾಣ ಚಾಲುಕ್ಯರ ಮಾಂಡವೇಶ್ವರ ಅಧೀನರಾಗಿದ್ದ ರಾಜಮನೆ ಅವರು ಈ ಒಂದು ಕಲ್ಯಾಣ ಚಾಲುಕ್ಯರ ಮಾಂಡವೇಶ್ವರ ಅಂದರೆ ಮಾಂಡವೇಶ್ವರರಾಗಿದ್ದಂದರೆ ಅಧೀನರಾಗಿದ್ದ ಓಕೆ ಯಾರ್ಯಾರಪ್ಪ ಅಂದರೆ ಕಾಕತೀಯರು ಅಂದರೆ ವಾರಂಗಲ್ ಕಾಕತೀಯರು ವಾರಂಗಲ್ ಕಾಕತೀಯರು ಈಗಿನ ತೆಲಂಗಾಣ ಆಂಧ್ರದಲ್ಲಿ ಬರ್ತಾರೆ ಇವರು ಸೇವನರು ಮತ್ತು ಹೊಯ್ಸಳರು ಓಕೆ ಸೊ ಆಪ್ಷನ್ ಟು ಕರೆಕ್ಟ್ ಸಹಕಾರ ಚಳುವಳಿಗೆ ಸಂಬಂಧಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಎ ಬಿ ಸಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಗಳೇ ಯಾವ ಸರಿಯಾಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ ನೋಡಿ ಈ ಅಸಹಕಾರ ಚಳುವಳಿ ಅಲ್ಲಿ ಚಳುವಳಿಯ ಭೌಗೋಳಿಕ ವಿಸ್ತಾರ ರಾಷ್ಟ್ರ ವ್ಯಾಪ್ತಿಯಾಗಿತ್ತು ಅಂದರೆ ಪೂರ್ತಿ ರಾಷ್ಟ್ರ ಎಲ್ಲ ಆಗಿತ್ತು ಅಸಹಕಾರ ಚಳವಳಿ ಆಮೇಲೆ ರೈತಾಪಿಗಳು ಕಾರ್ಮಿಕರು ಕುಶಲಕರ್ಮಿಗಳು ವ್ಯಾಪಾರಿಗಳು ಎಲ್ಲರೂ ಭಾಗವಹಿಸಿದ್ರು ಮತ್ತಿತರ ಎಸ್ ಮತ್ತಿತರ ಸಮುದಾಯದ ಚಳುವಳಿ ಸೆಳೆದಿದ್ದು ಸಾಬೀತಾಯಿತು ಕರೆಕ್ಟ್ ಐತಿ ನೆಕ್ಸ್ಟ್ ಅದರಲ್ಲಿ ಮುಸ್ಲಿಮರ ಭಾಗವಹಿಸುವಿಕೆಯ ಪ್ರಮಾಣ ಅದ್ಭುತವಾಗಿತ್ತು ಯಾಕೆಂದರೆ ಈ ನೈನ್ಟೀನ್ ಸಿಕ್ಸ್ಟೀನ್ಗಿಂತ ಮುಂಚೆ ಈ ಇಂಡಿಯನ್ ಒಂದು ಏನಪ್ಪ ನೈನ್ಟೀನ್ ನಾಟ್ ಫೈಯಲ್ಲಿ ಈ ಬಂಗಾಳ ವಿಭಜನೆ ಏನು ಮಾಡ್ತಾರಲ್ಲ ಆ ಒಂದು ಟೈಮಲ್ಲಿ ಹಿಂದೂ ಮುಸ್ಲಿಮರ ಮಧ್ಯ ಒಂದು ಏನಪ್ಪ ಬಿರುಕನ್ನು ಉಂಟಿಸಿದ್ರು ಯಾರು ಈ ಬ್ರಿಟಿಷರು ಅದಕ್ಕೆ ನೈನ್ಟೀನ್ ನೋ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನಲ್ಲೇ ಈ ಒಂದು ಲಖನೌ ಒಪ್ಪಂದದ ಮುಖಾಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಈ ಆಲ್ ಇಂಡಿಯಾ ಮುಸ್ಲಿಮ್ ಅಸೋಸಿಯೇಷನ್ ಓಕೆನಾ ಇದು ಏನಪ್ಪ ಎರಡು ಒಂದಕ್ಕೊಂದು ಏನಪ್ಪ ಕೂಡ್ತಾವೆ ಒಪ್ಪಂದ ಆಗ್ತಾವೆ ಆಮೇಲೆ ಈ ಒಂದು ಅಸಹಕಾರ ಚಳುವಳಿ ಚಳವಳಿಯ ಭಾಗದಲ್ಲಿ ಅಂದರೆ ಈ ಒಂದು ಚಳುವಳಿಯಲ್ಲಿ ಈ ಮುಸ್ಲಿಮರ ಒಂದು ಭಾಗವೂ ಕೂಡ ಇಂಪಾರ್ಟೆಂಟ್ ಆಗಿತ್ತು ಈ ಒಂದು ಅಸಹಕಾರ ಚಳುವಳಿ ಯಾವಾಗ ನಡೆಯಿತು ಯಾಕೆ ನಡೆಯುತ್ತಂದರೆ

ಇದು ನೈನ್ಟಿ ನೆನಪಿರಲಿ ಇದು ನೈನ್ಟೀನ್ ಟ್ವೆಂಟಿ ಟು ನೈನ್ಟೀನ್ ಟ್ವೆಂಟಿ ಟು ನೈನ್ಟೀನ್ ಟ್ವೆಂಟಿದಿಂದ ಟ್ವೆಂಟಿ ಟೂವರೆಗೆ ವರೆಗೆ ಈ ಒಂದು ಎರಡು ವರ್ಷಗಳ ಕಾಲ ಈ ಒಂದು ಅಂಡರ್ ದ ಲೀಡರ್ಶಿಪ್ ಆಫ್ ಮಹಾತ್ಮ ಗಾಂಧಿ ಇವರ ಒಂದು ಮಧ್ಯ ಒಂದು ಇವರ ಲೀಡರ್ಶಿಪ್ನಲ್ಲಿ ಈ ಒಂದು ನಾನ್ ಕೋಆಪ್ರೇಷನ್ ಮೂಮೆಂಟ್ ಅಂದರೆ ಈ ಹೊಸ ಸಹಕಾರ ಚಳವಳಿಯು ನಡೀತದೆ ಯಾಕಂದರೆ ಈ ಬ್ರಿಟಿಷ್ ಗೌರ್ಮೆಂಟನ್ನು ತೆಗೆದು ಹೋಗೋದು ನಮ್ಮದೇ ಆದ ಒಂದು ಸ್ವರಾಜ್ಯವನ್ನು ಅಥವಾ ನಮ್ಮದ ಸೆಲ್ಫ್ ಗೌರ್ಮೆಂಟನ್ನು ಒಂದು ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಚಳುವಳಿಯನ್ನು ನಡೆಸ್ತಾರೆ ಮುಂದೆ ಇದು ಚೌರಿ ಚೌರ ಈ ಒಂದು ದುರಂತದ ಘಟನೆಯಿಂದ ಏನಾಗ್ತದೆ ಅದು ಸ್ಟಾಪ್ ಮಾಡ್ತಾರೆ ಈ ಒಂದು ಮಹಾತ್ಮ ಗಾಂಧಿಯವರು ಇದು ಯಾಕೆ ಯಾಕೋ ಒಂದು ಹಿಂಸಾತ್ಮಕ ರೂಪಕ್ಕೆ ತಾಳುತ್ತಿದೆ ಸೊ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡೋಣ ಅಂತ ಹೇಳ್ಬಿಡ್ತಾರೆ ಓಕೆನಾ ನೆಕ್ಸ್ಟ್ ಹತ್ತೊಂಬತ್ತರ ಮೂವತ್ತು ಮೂವತ್ತೊಂದರ ನಾಗರಿಕ ಸಹಕಾರ ಚಳುವಳಿಯ ಪರಿಣಾಮಗಳು ಯಾವುವು ನಾಗರಿಕ ಅಂದರೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂತ ನಡೆಯುತ್ತೆ ನೈನ್ಟೀನ್ ಥರ್ಟಿ ತರ್ಟಿ ಒನ್ನಲ್ಲಿ ಇದರ ಪರಿಣಾಮ ಏನೇನಾಗ್ತಾವ ಅಂತ ಕೇಳಿದ್ದಾರೆ ಇಲ್ಲಿ ಪರಿಣಾಮ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಸೊ ಇದರಲ್ಲಿ ಏನೇನಾಗ್ತಾವಪ್ಪ ಅಂದರೆ ತೆರಿಗೆ ಪಾವತಿಸಲು ನಿರಾಕರಣೆ ಯಾಕೆ ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ರು ಅವರು ಓಕೆನಾ ಇದೊಂದು ಜೀವನ ಅವಶ್ಯಕ ಒಂದು ವಸ್ತು ಆಗಿದ್ದು ಇದರ ಮೇಲೇ ತೆರಿಗೆ ತೆರಿಗೆನೇ ಇದು ಮಾಡಿದರು ಮತ್ತು ನೈನ್ಟೀನ್ ಥರ್ಟಿಯಲ್ಲೇ ಈ ದಾಂಡಿ ಯಾತ್ರೆಯನ್ನು ಆರಂಭಿಸ್ತಾರೆ ಮಹಾತ್ಮ ಗಾಂಧಿಯವರು ಓಕೆನಾ ಆಮೇಲೆ ವಿದೇಶಿ ಬಟ್ಟೆ ಮತ್ತು ಮದ್ಯದ ಬಹಿಷ್ಕಾರ ಇವೆರಡೂ ಮಾಡ್ತಾರೆ ಯುವಕರಿಂದ ವ್ಯಾಪಕ ಹಿಂಸಾತ್ಮಕ ಪ್ರತಿಭಟನೆ ಇದಂತರ ಆಗಲ್ಲ ನೋ ಎ ಬಿ ಕರೆಕ್ಟ್ ಇಲ್ಲಿ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆಯ ಕಾರ್ಯವನ್ನು ಅಭ್ಯಸಿಸಲು ನಿಯುಕ್ತವಾದ ಸೈಮನ್ ಆಯೋಗವನ್ನು ಭಾರತದ ರಾಜಕೀಯ ಸಂಘಟನೆಗಳು ಯಾವ ಕಾರಣಕ್ಕೆ ಬಹಿಷ್ಕರಿಸಿದವು ನೋಡಿ ಸೈಮನ್ ಕಮಿಷನ್ ಈ ಒಂದು ಕಮಿಷನು ಈ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಒಂದು ಭಾರತ ಸರ್ಕಾರದ ಕಾಯ್ದೆ ಆಯಿತು ಮತ್ತು ಜಲಿಯನ್ ವಾಲಾಬಾಗ್ ಮೆಸಕ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಡಿತೈತೆ ಆ ದುರಂತದ ಬಗ್ಗೆ ಆಯಿತು ಮೇನ್ಲಿ ಇರೋದಂದರೆ ಈ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಇದನ್ನು ಅಭ್ಯಸಿಸಲು ಸೆವೆನ್ ಮೆಂಬರ್ಸ್ದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಒಂದು ಈ ಕಮಿಟಿಯನ್ನು ತಯಾರು ಮಾಡ್ತಾರೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಸರ್ ಸರ್ ಜಾನ್ ಸೈಮನ್ ಸರ್ ಜಾನ್ ಸೈಮನ್ ಅಂತ ಬಟ್ ಇದರಲ್ಲಿ ಯಾರೂ ಇಂಡಿಯನ್ಸ್ ಇರಲ್ಲ ಯಾರೂ ಇಂಡಿಯನ್ಸ್ ಇರಲ್ಲ ಇದನ್ನು ನೈನ್ಟೀನ್ ಟ್ವೆಂಟಿ ಸೆವೆನಲ್ಲೇ ಮಾಡಿ ಏನು ಆಯೋಗವನ್ನು ಮಾಡ್ತಾರೆ ಬಟ್ ಅದು ಇಂಡಿಯಾಕ್ಕೆ ನೈನ್ಟೀನ್ ಟ್ವೆಂಟಿ ಏಯ್ಟ್ಕೆ ಬರುತ್ತೆ ನೈನ್ಟೀನ್ ಟ್ವೆಂಟಿ ಏಟ್ದಲ್ಲಿ ಬರುತ್ತೆ ಸೋ ಬಟ್ ಇದು ಯಾಕೆ ಬಹಿಷ್ಕಾರ ಮಾಡೋದ್ರಪ್ಪ ಅಂದರೆ ಇಲ್ಲಿ ನೋಡಿ ಈ ಸೈಮನ್ ಆಯೋಗವು ಅಖಿಲ ಭಾರತ ಆಯೋಗಕ್ಕೆ ವಿರುದ್ಧವಾಗಿತ್ತು ಅದರಲ್ಲಿ ಏನೋ ಈ ಒಂದು ಭಾರತಕ್ಕೆ ಉಪಯೋಗ ಆಗುವಂಥದ್ದು ಇದ್ದಿದ್ದಿಲ್ಲ ಮತ್ತು ಜವಾಬ್ದಾರಿ ಸರ್ಕಾರದ ರಾಷ್ಟ್ರೀಯ ಬೇಡಿಕೆಯನ್ನು ಅದು ಉದಾಸೀನ ಮಾಡಿತ್ತು ಓಕೆನಾ ಅಂದರೆ ನಮಗೆ ಒಂದು ಸರ್ಕಾರ ಬೇಕಂತ ಇವರು ಒಂದು ಬೇಡಿಕೆನ ಇಟ್ಟಿದ್ದರು ನಮ್ಮ ಒಂದು ಸ್ವಂತ ಸರ್ಕಾರ ಸ್ವರಾಜ್ಯ ಸೌರವನ ಉದಾಸೀನ ಮಾಡಿದ್ರು ನೆಕ್ಸ್ಟ್ ಸೈಮೋನ್ ಆಯೋಗದಲ್ಲಿ ಈಗಾಗಲೇ ಹೇಳಿದಾಗೆ ಭಾರತೀಯ ಸದಸ್ಯರು ಯಾರೂ ಇರಲಿಲ್ಲ ಸೊ ಇಲ್ಲಿ ಆಪ್ಷನ್ ಫೋರ್ ಇಸ್ ಕರೆಕ್ಟ ಎ ಬಿ ಸಿ ಎಲ್ಲ ಕರೆಕ್ಟ ನೆಕ್ಸ್ಟ್ ಭಾರತದ ವಿಭಜನೆಯ ಕೋರಿಕೆಯನ್ನು ಕ್ಯಾಬಿನೆಟ್ ಆಯೋಗವು ಯಾವ ಕಾರಣಕ್ಕೆ ತಿರಸ್ಕರಿಸಿತು ಈ ಭಾರತದ ವಿಭಜನೆ ಓಕೆ ಇದು ಕ್ಯಾಬಿನೆಟ್ ಆಯೋಗವೊಂದನ್ನು ರಚಿಸ್ತಾರೆ ಈ ಕ್ಯಾಬಿನೆಟ್ ಆಯೋಗದಲ್ಲಿ ಏನು ಹೇಳ್ತಾರೆ ಈ ಭಾರತದ ಭಾರತವನ್ನು ಡಿವೈಡ್ ಮಾಡಬೇಕಂತ ಹೇಳ್ತಾರೆ ಬಟ್ ಅದಕ್ಕೆ ಈ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಏನಪ್ಪ ಮಹಾತ್ಮ ಗಾಂಧೀಜಿ ಆಯಿತು ಮತ್ತು ಇನ್ನಿತರ ಒಂದು ಮುಖಂಡರು ಎಲ್ಲರೂ ಏನಪ್ಪ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಯಾಕೆ ಅಂದರೆ ಈ ಕೋಮು ಅಲ್ಪಸಂಖ್ಯಾತರ ಸಮಸ್ಯೆಗಳ ಪರಿಹಾರ ವಿಭಜನೆಯಿಂದ ಸಾಧ್ಯವಿರಲಿಲ್ಲ ಈ ವಿಭಜನೆ ಆದರೆ ಅಲ್ಪಸಂಖ್ಯಾತರದೊಂದು ಪ್ರಾಬ್ಲಮ್ ಇತ್ತು ಓಕೆ ಆ ಅಲ್ಪಸಂಖ್ಯಾತರ ಸಮಸ್ಯೆಗಳು ಬಗೆಹರಿತಿರಲಿಲ್ಲ ಅದೊಂದು ಕರೆಕ್ಟು ಬಂಗಾಳ ಮತ್ತು ಪಂಜಾಬ್ ಪ್ರಾಂತಗಳ ವಿಭಜನೆ ಅಲ್ಲಿಯೇ ಜನರ ಆಶೋತ್ ಆಶೋತ್ತರಗಳಿಗೆ ಇದು ವ್ಯತಿರಿಕ್ತವಾಗಿರ್ಬೋದಾಗಿತ್ತು ಇದು ಒಂದು ಕರೆಕ್ಟು ಪಂಜಾಬಿನ ವಿಭಜನೆ ಅಂದರೆ ಸಿಖ್ ಸಮುದಾಯದ ವಿಭಜನೆ ಆಗಿತ್ತು ಈಗ ಪಂಜಾಬ್ ಅಂದರೆ ಭಾರತದಲ್ಲಿಯೂ ಪಂಜಾಬ್ ವಿಭಾಗ ಇದೆ ಪಾಕಿಸ್ತಾನದಲ್ಲಿಯೂ ಇದೆ ಪಂಜಾಬ್ ಏರಿಯಾ ಸೊ ಅದು ಏನಪ್ಪ ಈ ಶಿಖರ ಒಂದು ಒಂದು ಡಿವಿಷನ್ ಅಥವಾ ವಿಭಜನೆ ಅಂತ ಆಗಿತ್ತು ಸೊ ಇಲ್ಲಿ ಎ ಬಿ ಸಿ ಎಲ್ಲ ಕರೆಕ್ಟ್ ಆಗ್ತವ ಈ ಕೆಳಗಿನ ಯಾವ ರಾಜ್ಯದ ರಾಜನು ಪಾಕಿಸ್ತಾನದೊಂದಿಗೆ ಸೇರ್ಪಡೆಗೊಳ್ಳುವ ಬಯಕೆ ಹೊಂದಿದ್ದ ಆದರೆ ಅದರಲ್ಲಿ ವಿಫಲನಾದ ಯಾರಂದರೆ ಜುನಾಗಢದ ನವಾಬ್ ಮೊಹಮ್ಮದ್ ಮೊಹಮ್ಮದ್ ಅಂತ ಓಕೆ ಇವನು ಈ ನವಾಬ್ ಆಗಿದ್ದ ಜುನಾಗಢದು ಸೊ ಇದರಲ್ಲಿ ಏನಪ್ಪ ಈ ನವಾಬ ಮುಸ್ಲಿಮ್ ಆಗಿದ್ದ ಸೊ ಅದಕ್ಕೆ ಈ ಒಂದು ಪಾಕಿಸ್ತಾನ್ ಮೆಜಾರಿಟಿ ಎಲ್ಲ ಪಾಕಿಸ್ತಾನಿಗೆ ಸೇರಬೇಕಂತ ಅವರ ಒಂದು ಆಸೆ ಇತ್ತು ಬಟ್ ಅದು ಏನಪ್ಪ ವಿಫಲ ಆಯಿತು ನೆಕ್ಸ್ಟ್ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಕ್ಲಾಸಿಕ್ ಕದನದ ರಿಲೇಟೆಡ್ ಸೊ ಮೂರು ಹೇಳಿಕೆಗಳ ಸೊ ಇಲ್ಲಿ ನೋಡಿ ಪ್ಲಾಸಿಕ್ ಅದನವು ಹತ್ತೊಂಬತ್ತು ನೂರ ಐ ಸಾರಿ ಹದಿನೇಳುನೂರ ಎಪ್ಪತ್ತೈದರಲ್ಲಿ ನಡೆಯಿತು ಯಾವಾಗ ನಡೀತಪ್ಪ ಪ್ಲಾಸಿಕ್ ಅದನ ಇದು ಆ್ಯಕ್ಚುಲಿ ನಡೆದಿರೋದು ಟ್ವೆಂಟಿ ಥರ್ಡ್ ಜೂನ್ ಟ್ವೆಂಟಿ ಥರ್ಡ್ ಜೂನ್ ಸೆವೆಂಟೀನ್ ಫಿಫ್ಟಿ ಸೆವೆನಲ್ಲಿ ನಾಟ್ ಸೆವೆಂಟಿ ಫೈ ಅಲ್ಲಿ ಇದು ರಾಂಗು ಓಕೆ ಸೆವೆಂಟೀನ್ ಫಿಫ್ಟಿ ಸೆವೆನಲ್ಲಿ ನಡೆಯಿತು ಪ್ಲಾಸಿ ಎನ್ನುವ ಒಂದು ಬೆಂಗಾಲ್ ಏರಿಯಾದಲ್ಲಿ ಓಕೆನಾ ಕ್ಲಾಸಿಕನದಲ್ಲಿ ರಾಬರ್ಟ್ ಕ್ಲೈವ್ನು ಆದನು ಕನೆಕ್ಟ್ ಬಂಗಾಲ್ ಮತ್ತು ಬಿಹಾರ್ ಪ್ರಾಂತ್ಯಗಳ ಅಧಿಕಾರವನ್ನು ಗಳಿಸಿದ್ದು ಅವರ ಭೂ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿತ್ತು ಸೊ ಇಲ್ಲಿ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಆಗ್ತವ ಈ ಕೆಳಗಿನ ಯಾವ ಸಂಸ್ಥಾನವು ಡಾಲ್ ಔಷಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮದಡಿ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡಲಿಲ್ಲ ಅಂದರೆ ಅವನು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಆದರೆ ಈಗ ರಾಜರ ಮಕ್ಕಳು ಇರಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಿದ್ರು ಒಂದು ಮಕ್ ಒಂದು ಮಗುವನ್ನು ದತ್ತು ತೊಂಡು ಅವರ ಒಂದು ಮುಂದಿನ ಒಂದು ಏನಪ್ಪ ಒಂದು ತಮ್ಮ ಒಂದು ಸಂಸ್ಥಾನವನ್ನು ನಡೆಸ್ಕೊಳಕ್ಕೆ ಒಬ್ಬ ರಾಜನನ್ನು ಸೆಲೆಕ್ಟ್ ಮಾಡ್ತಿದ್ರು ಬಟ್ ಇದರಲ್ಲಿ ಯಾರು ನಿರಾಕರಿಸಿದ್ರು ಅಂದರೆ ಅದು ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮರು ಬ್ರಿಟಿಷ್ ಮಕ್ಕಳಿಗೆ ಸಾರಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಲಾರ್ಡ್ ಡೌಲ್ ಹಸಿ ಲಾರ್ಡ್ ಡೌಲ್ ಲಾರ್ಡ್ ಡೌಲ್ ಹೌಸಿ ಓಕೆನಾ ಸೊ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ಯಾವ ದಿನವನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಜನವರಿ ಟ್ವೆಂಟಿ ಫೋರ್ ಜನವರಿ ಟ್ವೆಂಟಿ ಫೋರ್ ಮೇನ್ಲಿ ಟು ಮಾರ್ಕ್ ದ ಆ್ಯನಿವರ್ಸರಿ ಆಫ್ ದಿ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ಅದು ಈ ನರೇಂದ್ರ ಮೋದಿಯವರಿಂದ ಲಾಂಚ್ ಆಗಿತ್ತು ಟೂ ತೌಸಂಡ್ ಫಿಫ್ಟೀನಲ್ಲಿ ಓಕೆ ಸೊ ಅದಕ್ಕೆ ಟ್ವೆಂಟಿ ಫೋರನ್ನು ಸೊ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂತ ಆಚರಿಸ್ತಾರೆ ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲಾ ಪೂರ್ವದ ಅಥವಾ ಪೂರ್ವ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸ್ತದ ನಲ್ವತ್ತೈದನೇ ವಿಧಿ ಹೇಳ್ತದ ಅಂದರೆ ಈ ಬಾಲ್ಯ ಪೂರ್ವ ಅಂದರೆ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ಈ ನಲವತ್ತೈದನೇ ವಿಧಿ ಹೇಳುತ್ತದೆ ಈ ಕೆಳಗಿನ ಹೇಳಿಕೆ ಯಾವ ಹೇಳಿಕೆ ಸರಿಯಾಗಿಲ್ಲ ಇಲ್ಲಿ ಟೋಟಲ ನಾಲ್ಕು ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲು ಮಂಡಿಸುವಂತಿಲ್ಲ ಕರೆಕ್ಟು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಈ ಹಣಕಾಸಿನ ಮಸೂದೆಯನ್ನು ಮೊಟ್ಟ ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸಬೇಕು ನೆಕ್ಸ್ಟ್ ರಾಜ್ಯಸಭೆಗೆ ಸಂವಿಧಾನ ತಿದ್ದುಪಡಿಯನ್ನು ತಿರಸ್ಕರಿಸುವ ಅಧಿಕಾರವಿಲ್ಲ ಇದು ತಪ್ಪು ಅವರಿಗೆ ಕೂಡ ಈ ಒಂದು ಸಂವಿಧಾನ ತಿದ್ದುಪಡಿಯನ್ನು ಎರಡೂ ಒಂದು ಮನೆಯಲ್ಲಿ ರಾಜ್ಯಸಭೆ ಲೋಕಸಭೆಯಲ್ಲಿ ಅದನ್ನು ಏನಪ್ಪ ಒಪ್ಪಿಗೆನ ಕೊಟ್ರೇ ಮಾತ್ರ ಅದನ್ನು ತಿದ್ದುಪಡಿ ಮಾಡ್ಬೋದು ಆಮೇಲೆ ರಾಷ್ಟ್ರಪತಿಯರ ಸೈನಾ ಆಗಬೇಕು ಇದು ತಪ್ಪಾಗಿದೆ ಇದು ಕರೆಕ್ಟ್ ಆನ್ಸರ್ ಆಗತ್ತಾ ಮತ್ತು ನೋಡಿ ರಾಜ್ಯಸಭೆಗೆ ಅವಿಶ್ವಾಸ ಗೊತ್ತುವರಿ ನಿರ್ಣಯವನ್ನು ಅಂಗೀಕರಿಸುವ ಅಧಿಕಾರವಿಲ್ಲ ಅವಿಶ್ವಾಸ ಇದು ಕರೆಕ್ಟ್ ರಾಜ್ಯಸಭೆಯು ಹಣಕಾಸಿನ ಮಸೂದೆಗೆ ಶಿಫಾರಸು ಮಾಡುವ ಅಧಿಕಾರವನ್ನು ಪಡೆದಿದೆ ಶಿಫಾರಸು ಮಾಡ್ಬೋದು ಬಟ್ ಏನಪ್ಪ ಇದು ಮಾಡಂಗಿಲ್ಲ ಏನು ಅಲ್ಲಿ ಮೊಟ್ಟ ಮೊದಲು ಮಂಡಿಸಂಗಿಲ್ಲ ಇದು ಕರೆಕ್ಟ್ ಬಟ್ ಇಲ್ಲಿ ಏನಂತ ಕೇಳಿದರೆ ಸರಿಯಾಗಿಲ್ಲ ಅಂತಿದ್ದಾರೆ ಸೊ ಇದು ಸರಿಯಾಗಿಲ್ಲ ಇದಿಷ್ಟು ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳಾಗಿದ್ದು ಮತ್ತು ಮುಂದಿನ ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ ಸೊ ಈ ಪ್ರಿವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ಗಳು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಆ ಲಿಂಕ್ ಮುಖಾಂತರ ನೀವು ನೋಡ್ಬೋದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿರಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು